S1 TV YouTube ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಬಂದ್ರೆ ಡಾಕ್ಟರ್ ಕವಡಿ ಸತೀಶ್ ಕುಮಾರ್ ಈ ವಿಡಿಯೋದಲ್ಲಿ ತುಂಬಾ ಜನ ಕೇಳಿರೋ ಒಂದು ಕ್ವೆಶ್ಚನ್ ಅನ್ನು ಸರ್ ನನಗೆ ಸೆಕ್ಸುವಲ್ ಫೀಲಿಂಗ್ಸ್ ಇಲ್ಲ ಸೋ ಏನಾದರೂ ಈ ಹಾರ್ಮೋನ್ಸ್ ಕಡಿಮೆ ಆಗುತ್ತಾ ಈ ಹಾರ್ಮೋನ್ಸ್ ಕಡಿಮೆ ಆಗಿದ್ರೆ ಸೆಕ್ಸುವಲ್ ಫೀಲಿಂಗ್ಸ್ ಬರಲ್ವಾ ಹೇಳಿ ಸರ್ ಸೋ ತುಂಬಾ ಜನ ನನ್ನ ಕ್ವೆಶ್ಚನ್ ಕೇಳಿದ್ರು ಫ್ರೆಂಡ್ಸ್ ಸೋ ಈ ವಿಡಿಯೋದಲ್ಲಿ ನಿಜವಾಗ್ಲೂ ಈ ಹಾರ್ಮೋನ್ಸ್ ಕಡಿಮೆ ಆಗಿದ್ರೆ ಈ ಸೆಕ್ಸುವಲ್ ಫೀಲಿಂಗ್ಸ್ ಬರಲ್ವಾ ಸೋ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ ಸೋ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಸೋ ಕ್ಲಿಕ್ ಮಾಡ್ಕೊಳ್ಳಿ ಆಕ್ಟಿವೇಟ್ ಮಾಡ್ಕೊಳ್ಳಿ ಹೋದ್ರೆ ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಹಂಗೆ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಮತ್ತೆ ವಿಡಿಯೋನು ಲೈಕ್ ಕೂಡ ಮಾಡಿ ಟಾಪಿಕ್ ಇಂದ್ರ ಹೋಗಿದ್ರೆ ಸೆಕ್ಸುವಲ್ ಹಾರ್ಮೋನ್ಸ್ ಕಡಿಮೆ ಆಗಿದ್ರೆ ಫೀಲಿಂಗ್ಸ್ ಕಡಿಮೆ ಆಗುತ್ತಾ ನನಗೆ ಫೀಲಿಂಗ್ಸ್ ಇಲ್ಲ ಸರ್ ಹೇಳಿ ಸರ್ ತುಂಬಾ ಜನ ಕ್ವೆಶ್ಚನ್ ಕೇಳಿದ್ರು ಒಂದೊಂದೊಂದೇ ನೋಡ್ತೀನಿ ಫ್ರೆಂಡ್ಸ್ ಸೋ ಇಲ್ಲಿ ಬಂದ್ರೆ ಸೆಕ್ಸುವಲ್ ಫೀಲಿಂಗ್ಸ್ ನವೇ ಜನರೇಷನ್ ಅಲ್ಲಿ ತುಂಬಾ ಜನ ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಜಾಸ್ತಿ ಸ್ಟ್ರೆಸ್ ತಗೊಂತ ಇದ್ದಾರೆ ವರ್ಕ್ ಪ್ರೆಷರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಸೆಡೆಂಟರಿ ಲೈಫ್ ಸೋ ಈ ತರ ಇದ್ರ ಮೇಲೆ ಒಂದು ಟೈಮ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಒಂದು 7 to 10 ಡೇಸ್ ಹಾರ್ಮೋನ್ಸ್ ಸರಿ ಕೆಲಸ ಮಾಡಲ್ಲ ಫ್ರೆಂಡ್ಸ್ ಒಂದೊಂದು ಟೈಮಲ್ಲಿ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಸೆಕ್ಸುವಲ್ ಡಿಸೈರ್ ಆ ಫೀಲಿಂಗ್ಸ್ ಏನು ಬರಲ್ಲ ಸೊ ತುಂಬಾ ಜನ ಈ ತರ ಫೀಲಿಂಗ್ಸ್ ಏನಿಲ್ವೇ ನನಗೆ ಅನ್ನು ನಿಯರೆಸ್ಟ್ ಲ್ಯಾಬ್ ಹತ್ರ ಹೋಗಿ ಈ ಹಾರ್ಮೋನ್ ಟೆಸ್ಟ್ ಮಾಡ್ಕೊಂತಾರ ಸಮ್ ಪೀಪಲ್ಸ್ ನ ಹೇಳ್ತಾ ಇದ್ದೀನಿ ವೀರ್ಯಾನು ಟೆಸ್ಟ್ ಮಾಡ್ಕೊಂತಾರ ಆಮೇಲೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಟೆಸ್ಟ್ ಮಾಡ್ಕೊಂತಾರ ಈಗ ಹಾರ್ಮೋನ್ ಟೆಸ್ಟ್ ಮಾಡಿದ ಮೇಲೆ ನಾರ್ಮಲ್ ಬರುತ್ತೆ ನಾರ್ಮಲ್ ಬಂದ ಮೇಲೆ ಡೌಟ್ ಬರುತ್ತೆ ನನಗೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನನಗೂ ಈಗ ರಿಪೋರ್ಟ್ಸ್ ನಾರ್ಮಲ್ ಇದೆ ಬಟ್ ಸೆಕ್ಸುವಲ್ ಫೀಲಿಂಗ್ಸ್ ಇಲ್ಲ ಯಾಕೆ ಸರ್ ಕೇಳಿದ್ರು ಸೊ ಒಂದು ನೆನೆಸ್ಕೊಳ್ಳಿ ಫ್ರೆಂಡ್ಸ್ ನೀವು ಜಾಸ್ತಿ ಟೆನ್ಷನ್ ಅಲ್ಲಿ ಸ್ಟ್ರೆಸ್ ನಲ್ಲಿ ಇದ್ರೆ ಹಾರ್ಮೋನ್ಸ್ ಸರಿಯಾ ಕೆಲಸ ಮಾಡಲ್ಲ ಆಮೇಲೆ ನಿಮ್ಗೂ ಫೀಲಿಂಗ್ಸ್ ಕೂಡ ಸೆಕ್ಸುವಲ್ ಫೀಲಿಂಗ್ಸ್ ಕೂಡ ಬರಲ್ಲ ಫ್ರೆಂಡ್ಸ್ ಓಕೆನಾ ಸೊ ಒಂದು 10 ಡೇಸ್ 20 ಡೇಸ್ ಈ ತರ ಪ್ರಾಬ್ಲಮ್ಸ್ ಇರುತ್ತೆ ನೀವು ದಯವಿಟ್ಟು ಫೀಲಿಂಗ್ಸ್ ಬರಲ್ಲ ನನಗೂ ಸೆಕ್ಸುವಲ್ ಹಾರ್ಮೋನ್ಸ್ ಏನೋ ಕಡಿಮೆ ಅದನ್ನ ದಯವಿಟ್ಟು ಎದುರ್ಕೋಬೇಡ ದಯವಿಟ್ಟು ಟೆನ್ಷನ್ ತಗೋಬೇಡ ಆದ್ರೆ ಒಂದೊಂದು ಟೈಮ್ನಲ್ಲಿ ಹಾರ್ಮೋನ್ಸ್ ಕಡಿಮೆ ಆಗೋಕೆ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ನೀವು ನೋಡಿ ಒಂದು 10 ಡೇಸ್ 7 ಡೇಸ್ 7 to 10 ಡೇಸ್ 15 ಡೇಸ್ ಇದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಬಟ್ ಕಂಟಿನ್ಯೂ 1 month 2 months ಎರೆಕ್ಷನ್ ಪ್ರಾಬ್ಲಮ್ ಬಂದ್ರೆ ಸಿಸ್ಟಮ್ ಸ್ಟ್ರಾಂಗ್ ಆಗಲ್ಲ ಅಂದ್ರೆ ಫೀಲಿಂಗ್ಸ್ ಬರಲ್ಲ ಅಂದ್ರೆ ಸೊ ನಿಯರೆಸ್ಟ್ ಲ್ಯಾಬ್ ಹತ್ರ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಹಾರ್ಮೋನ್ ಟೆಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಟೈಮಲ್ಲಿ ಹಾರ್ಮೋನ್ಸ್ ಕಡಿಮೆ ಆಗಿದ್ರೆ ನಿಮ್ಗೆ ಸೆಕ್ಸುವಲ್ ಡಿಸೈರ್ ಫೀಲಿಂಗ್ಸ್ ಏನು ಬರಲ್ಲ ಫ್ರೆಂಡ್ಸ್ ಓಕೆನಾ ಸೊ ಅದರ ಟೆಸ್ಟ್ ಮಾಡ್ಕೊಂಡು ಏನು ಕಡಿಮೆ ಆಗಿದೆ ಲೈಕ್ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆಗಿದ್ದ ಇಲ್ಲಾಂದ್ರೆ ವೀರ್ಯಾಣುಗಳು ಕಡಿಮೆ ಆಗಿದ್ದ ಸೊ ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಮಾಡ್ಕೊಳ್ಳಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಕಂಟಿನ್ಯೂ ಸೆಕ್ಸುವಲ್ ಡಿಸೈರ್ ಫೀಲಿಂಗ್ಸ್ ಏನು ಬರಲ್ಲ ಅಂದ್ರೆ ನಿಮ್ಗೂ ಹಾರ್ಮೋನ್ಸ್ ಕಡಿಮೆ ಆಗಕ್ಕೆ ಚಾನ್ಸಸ್ ತುಂಬಾ ಚಾನ್ಸಸ್ ಇದೆ ಫ್ರೆಂಡ್ಸ್ ಲೈಕ್ ಟೆಸ್ಟೋಸ್ಟೆರೋನ್ LH LSH ಸೊ ಈ ತರ ಸೆಕ್ಸುವಲ್ ಹಾರ್ಮೋನ್ಸ್ ಇರುತ್ತೆ ಸೊ ಈ ತರ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ ಮೈಂಡ್ ನಲ್ಲಿ ಸ್ಟ್ರೆಸ್ ಟೆನ್ಷನ್ ಇದ್ರೆ ಕಡಿಮೆ ಮಾಡ್ಕೊಳ್ಳಿ ಅಫ್ಕೋರ್ಸ್ ಒಂದೊಂದು ಟೈಮ್ನಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ಇರುತ್ತೆ ಪ್ರಾಬ್ಲಮ್ ಸೊ ಖಂಡಿತವಾಗ್ಲಿ ಸ್ಟ್ರೆಸ್ ಟೆನ್ಷನ್ ಇರುತ್ತೆ ಬಟ್ ಕಂಟಿನ್ಯೂ ನೀವು ಸ್ಟ್ರೆಸ್ ಟೆನ್ಷನ್ ಅಲ್ಲಿ ಇದ್ರೆ ಹಾರ್ಮೋನ್ಸ್ ಕಡಿಮೆ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದೇನಾದ್ರೆ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮೆಡಿಟೇಷನ್ ಮಾಡಿ ಫ್ರೆಂಡ್ಸ್ ಡೈಲಿ ಮೆಡಿಟೇಷನ್ ಮಾಡಿದ್ರೆ ನಿಮ್ಗೆ ಸ್ಟ್ರೆಸ್ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆನಾ ಸೊ ಮೇನ್ ಆಗಿ ನಿಮ್ಗೂ ಆ ಸೆಕ್ಸುವಲ್ ಥಾಟ್ ಬರಬೇಕು ನಿಮ್ಗೂ ಆ ಥಿಂಕಿಂಗ್ ಬರಬೇಕು ಥಿಂಕಿಂಗ್ ಬಂದ್ರೇನೆ ನಿಮ್ಗೂ ಹಾರ್ಮೋನ್ಸ್ ಕೆಲಸ ಮಾಡುತ್ತೆ ನಿಮ್ಮ ಬಾಡಿನಲ್ಲಿ ಓಕೆನಾ ಸೊ ತುಂಬಾ ಜನ ಕ್ವಶನ್ ಕೇಳಿದ್ರು ಸೊ ವಿಡಿಯೋದಲ್ಲಿ ಹೇಳಿ ನಿಮ್ಗೂ ಅರ್ಥ ಇದ್ರೆ ಅನ್ಸ್ಕೊಂತಾ ಇದ್ದೀನಿ ಪ್ರಾಬ್ಲಮ್ ಕಂಟಿನ್ಯೂ ಇದ್ರೆ ಸೆಕ್ಸುವಲ್ ಫೀಲಿಂಗ್ಸ್ ಬರಲ್ಲ ಅದೇ ಕಂಟಿನ್ಯೂ ಒಂದು 1 month 2 months ಇದ್ರೆ ಟ್ರೀಟ್ಮೆಂಟ್ ತಗೋಬೇಕು ಫ್ರೆಂಡ್ಸ್ ಆದ್ರೆ ಒಂದು 7 to 10 days ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ ನೀವು ದಯವಿಟ್ಟು ಹೆದರ್ಕೋಬೇಡ ಓಕೆನಾ ಸೊ ಕ್ವಶನ್ ಕೇಳಿದ್ರು ವಿಡಿಯೋದಲ್ಲಿ ಹೇಳಿ ನಿಮ್ಗೆ ಅರ್ಥ ಇದ್ರೆ ಅನ್ಸ್ಕೊಂತಾ ಇದ್ದೀನಿ ಮತ್ತೆ ವಿಡಿಯೋದ ಏನಾದರೂ ಡೌಟ್ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ನಿಮ್ಗೆ ಬಂದ್ಬಿಡ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ